ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪನ್ನಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಎಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭರತ ಮತ್ತು ಅಯೋಧ್ಯ ಜನತೆಯವರ ಜೊತೆಗೆ ಸಕಲ ಕುಶಲಕರ್ಮಿಗಳು, ಕೆಲಸಗಾರರು, ಶ್ರಮಿಕರು, ಎಲ್ಲ ವೃತ್ತಿಗಳ ಜನ ಆಗಿಂದ ಒಂದು ಪರಿಸ್ಥಿತಿ ಪ್ರಕಾರ, ಆ ಕಾಲಘಟ್ಟದ ಒಂದು ಆಲೋಚನೆ ಪ್ರಕಾರ ಏನು 4 ವರ್ಗಗಳನ್ನು ಮಾಡಿದ್ರು ಕೆಲಸಗಾರರಲ್ಲಿ, ಆ ಎಲ್ಲ ವರ್ಗದ ಜನ ಭರತನ ಜೊತೆಗೆ ರಾಮನನ್ನು ಕರೆತರಲು ಅರಣ್ಯಕ್ಕೆ ಪಯಣ ಬೆಳೆಸ್ತಾರೆ. ಮುಂದುವರೆದು ವಾಲ್ಮೀಕಿಯವರು ಅದನ್ನೇ ಹರಡಿ ಗ್ರಾಮ ಮುಖ್ಯಸ್ಥರು, ನೃತ್ಯಗಾರರು, ಕೈವರ್ತಕ ಪತ್ನಿಯರೊಂದಿಗೆ ರಾಮನ ಭೇಟಿಗೆ ನಡೆದರು. ಈಗ ನಮ್ಮಲ್ಲಿ ಪ್ರತಿ ಹಳ್ಳಿ ಯೂನಿಟ್ಗಳನ್ನು, ಪಾಲಿಟಿಕಲ್ ಅದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸು, ಕೆಳಗಿನ ಮಟ್ಟದಿಂದ ಹಿಡ್ಕೊಂಡು ಮೇಲಿನ ಮಟ್ಟದವರೆಗೆ, ರಾಜ್ಯ ಮಟ್ಟದವರೆಗೆ ಘಟಕಗಳಿಂದು, ಘಟಕದ ಪ್ರತಿಯೊಬ್ಬನೂ ಪ್ರಮುಖ, ಹಳ್ಳಿಗಳ ಪ್ರಮುಖರು, ಗ್ರಾಮಗಳ ಪ್ರಮುಖರು, ಪಟ್ಟಣಗಳ ಪ್ರಮುಖರು ಏನಿತ್ತಲ್ಲ ಅವನು, ಆ ಜನ ಎಲ್ಲನೂ ರಾಮನೊಂದಿಗೆ, ಇವರು ಭರತನೊಂದಿಗೆ ರಾಮನನ್ನು ಕರೆತರಲಿಕ್ಕೆ ಅವರು ಕೂಡ ಸಾಥ್ ಕೊಡ್ತಾರೆ. ಮತ್ತು ಅವರು ಒಬ್ಬೊಬ್ಬರು ಇರೋಕ್ಕಿಲ್ಲ, ಪತ್ನಿಯರ ಜೊತೆಗೆ, ಮಕ್ಕಳ ಜೊತೆಗೆ, ಸಹಕುಟುಂಬ, ಸಹಪರಿವಾರ, ಸ್ನೇಹಿತರು ಎಲ್ಲ ಕೂಡಿಕೊಂಡನ ಭರತನೊಂದಿಗೆ ರಾಮನ ಮನವೊಲಿಸಿ ಅಯೋಧ್ಯೆಗೆ ಕರೆತರಲು ಹೊರಡ್ತಾರೆ. ಶುಭ್ರ ಒಡವೆ, ಹಣೆಗೆ ಕೆಂಪು ಗಂಧ ತಿಲಕ ಧರಿಸಿದ ಬ್ರಾಹ್ಮಣರು, ವಿದ್ವಾನರು, ಗುರು ಹಿರಿಯರು ಭರತನೊಂದಿಗೆ ಸಾಗಿದರು. ಭರತನೊಂದಿಗೆ ಈ ವರ್ಗನೂ ಅಂತ ಯಾವುದು ಬ್ರಾಹ್ಮಣ ವರ್ಗ ಅಂದರೆ ಇಲ್ಲಿ ನಾವು ಯಾವುದಂದರೆ ಇದು ಬುದ್ಧಿವಂತರ ವಿದ್ವಾನರ ವರ್ಗ, ಇಲ್ಲಿ ಜಾತಿಯಲ್ಲ ಇವೆಲ್ಲ, ಇವು ಕಸಬುಗಳು ಇವೆಲ್ಲ, ಪ್ರೊಫೆಷನ್ ಡಿವಿಷನ್ ಆಫ್ ಲೇಬರ್ಸ್ ಅಂತ ಇಂಗ್ಲೀಷ್ನಾಗ ಏನು ಕರಿತೀವಲ್ಲ, ಹಂಗೆ ಈ ಶ್ರಮಿಕರನ್ನು ಸೇವೆ ಸಲ್ಲಿಸುವವರನ್ನು 4 ಗುಂಪುಗಳಲ್ಲಿ ವಿಭಜಿಸಿತ್ತು. ಇಲ್ಲಿ ಕೆಳಗಿನ ಶೂದ್ರ ವರ್ಗದವರು ಭರತನ ಜೊತೆಗೆ ಬರ್ತಾ ಇದ್ರು, ಕ್ಷತ್ರಿಯರಂದರೆ ಸೈನ್ಯ ಇತ್ತು, ವ್ಯಾಪಾರಸ್ಥರು ಇದ್ದರು, ವೈಷ್ಣವ ಇವ್ರ ವರ್ಗದವರು ಇದ್ದರು, ಮುಂದೆ ವಿದ್ವಾನರು ಇದ್ದರೆ ಬ್ರಾಹ್ಮಣ ವರ್ಗದವರು, 4 ವರ್ಗದವರು ತಗೊಂಡ 4 ವರ್ಗದ ಜನ ಭರತನೊಂದಿಗೆ ರಾಮನನ್ನು ಕರೆದುಕೊಂಡು ಬರಲು ಸಹ ಅವನಿಗೆ ಅವನ ಜೊತೆಗೆ ಜೊತೆಗೂಡ್ತಾರೆ. ಮುಂದುವರೆದು ಎಲ್ಲರೂ ಉತ್ಸುಕತೆಯಿಂದ ರಾಮನ ಕಾಣಲು ವೇಗದಲ್ಲಿ ಸಾಗಿದರು. ಎಲ್ಲರಿಗೂ ಏನಪ್ಪ ಅವಕ್ಕಿತ್ತು ಅಂದ್ರೆ ಮನಸ್ಸಿನಾಗ ತವಕ ರಾಮನ ಕಾಣಬೇಕು, ಭಾಳ ದಿವಸ ಆಗೈತಿ ರಾಮ ಬಿಟ್ಟು ಹೋಗ್ಯಾನ, ರಾಮನ ಮುಖ ನೋಡಬೇಕು ನಾವು, ರಾಮನ ಭೇಟಿ ಆಗಬೇಕು, ರಾಮನ ದರ್ಶನ ಪಡಿಬೇಕು, ಈ ಒಂದು ಉತ್ಸುಕತೆಯಲ್ಲೇ ಅವ್ರು ಏನು ಮಾಡ್ತಾರೆ, ಪ್ರಯಾಣವನ್ನು ಮಾಡ್ತಿರ್ತಾರೆ. ಅವ್ರಿಗೆ ನಾವು ಎಷ್ಟು ದೂರ ಬರ್ತಾ ಇದ್ದೇವೆ, ಎಲ್ಲಿ ಹೊಂಟೇವೆ, ದಣಿವು, ನೀರಡಿಕೆ, ಹಸಿವು ಯಾವುದೂ ಲೆಕ್ಕಕ್ಕೆ ಇರಾಕಿಲ್ಲ ಅವ್ರಿಗೆ. ಅವ್ರ ತಲೆಯಾಗ ಒಂದೇ ಇತ್ತಲ್ಲ, ರಾಮನ ದರ್ಶನ. ರಾಮನ ದರ್ಶನ ಅವ್ರದ್ದು ಎಲ್ಲ ಇಂದ್ರಿಯ ಸುಖಗಳನ್ನು ಮರೆಸಿಬಿಟ್ಟಿತ್ತು. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ರಾಮನ ನೋಡು ಒಂದು ತವಕದಲ್ಲಿ ಭರತನೊಂದಿಗೆ ಅಲ್ಲಿ ಪ್ರಯಾಣ ಬೆಳೆಸ್ತಾರೆ. ಮುಂದುವರೆದು ಎಲ್ಲರೂ ಉತ್ಸುಕತೆಯಿಂದ ರಾಮನ ಕಾಣಲು ವೇಗದಲ್ಲಿ ಸಾಗಿದರು. ಬಹುದೂರ ಕ್ರಮಿಸಿದಂತೆ ಗಂಗಾ ನದಿ ತೀರದ ಶೃಂಗ್ವೇಪುರ ನಗರ ಬಂತು. ಇವತ್ತಿನ ಒಂದು ಜಾಗ್ರಫಿಕಲ್ ಡಿಸ್ಟೆನ್ಸ್ ನೋಡಿದರೆ ನಾವು ಅಯೋಧ್ಯೆಯಿಂದ ಈ ಗಂಗಾ ತೀರದವರೆಗೆ ಶೃಂಗ್ವೇಪುರ ಅಂತ ಏನಿದ್ರೆ ಇವತ್ತು ಇದೆ ಇದು ಗ್ರಾಮ, ಅದರ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಎಷ್ಟಿದ್ರೆ 158 ಕಿಲೋಮೀಟರ್ ಈಗಿನ ಕಿಲೋಮೀಟರ್ಗಳಲ್ಲಿ. ಯಾಕಂದರೆ ಜಾಗ್ರಫಿದಾಗ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಯಾಕಂದರೆ 1000 ವರ್ಷದಿಂದ ಇದಾದಂಥ ಘರಣೆ ಅಷ್ಟಾಗಿ ಎಷ್ಟೋ ಭೂಮಿ ಬಿರುಕು ಬಿಡ್ತದೆ, ಎಕ್ಸ್ಪಾಂಡ್ ಆಗ್ತದೆ, ಕಾಂಟ್ರಾಕ್ಟ್ ಆಗ್ತಿದೆ, ಇನ್ನೊಂದು ಬದಲಾವಣೆ ಆಗ್ತಿರ್ತಾವೆ ನಿಸರ್ಗದಲ್ಲಿ, ಭೂಮಿ ಮೇಲೆ ಆಗ್ತಿರ್ತಾವೆ. ಈ ಎಲ್ಲ ಬದಲಾವಣೆಗಳ ನಂತರವೂ ಇವತ್ತು ನಾವು ಜಾಗ್ರಫಿಕಲ್ ಅಥವಾ ಡಿಸ್ಟೆನ್ಸ್ ನೋಡಬೇಕಾಗಿದ್ರೆ ಅದು 158 60 ಕಿಲೋಮೀಟರ್ ಇದೆ. ನೋಡಿ, ಅಯೋಧ್ಯವನ್ನು ಬಿಟ್ಟು ಒಂದೇ ದಿನದಲ್ಲಿ 150-60 ಕಿಲೋಮೀಟರ್ ಚಲಿಸಿಕೊಂಡು ಗಂಗಾ ನದಿವರೆಗೆ ಬರ್ತಾರೆ. ಅವರು ಎಲ್ಲೂ ನಡುವ ನಿಲ್ಲುವುದಿಲ್ಲ,
ಮತ್ತು ನದಿಗಳನ್ನು ದಾಟ್ತಾರೆ, ಹಾಗೆ ರಸ್ತೆ ಅಂತೂ ಮಾಡಿರ್ತಾರೆ, ರಾಜ ಹೆದ್ದಾರಿ ಆಗಿರ್ತದೆ, ಹೆದ್ದಾರಿಗುಂಟ ಬಂದುಬಿಡ್ತಾರೆ. ಶ್ರೀರಂಗಪುರವನ್ನು ತಲುಪ್ತಾರೆ. ಚಕ್ರವಾಕ ಹಕ್ಕಿಗಳಿಂದ ತುಂಬಿದ ಸುಂದರ ಗಂಗಾ ನದಿ ದಡ ರಾಮನ ಸ್ನೇಹಿತ ಗೂಹನ ರಾಜ್ಯ ನಗರದಲ್ಲಿ ನೆಲೆಸಿದ್ದು. ಆ ಪ್ರದೇಶ ಎಲ್ಲಿತ್ತಂದ್ರೆ ರಾಮನ ಸ್ನೇಹಿತ ಏನು ವ್ಯಾಧರಾಜ, ಬೇಡ ಜನಾಂಗದ ರಾಜ ಏನು ಗೂಹ ಅಂತ ಇರ್ತಾನೆ, ಆ ಗೂಹನ ರಾಜ್ಯ ಅದು. ಗೂಹನ ರಾಜ್ಯ ಗಂಗಾ ನದಿ ಸಂಪೂರ್ಣವಾಗಿ ಪ್ರದೇಶ ಗೂಹನ ರಾಜ್ಯ ಆಗಿತ್ತು. ಆ ಗೂಹನ ರಾಜ್ಯದಲ್ಲಿ ಇವ್ರು ಏನು ಮಾಡ್ತಾರೆ, ಬರ್ತಾರೆ. ಮುಂದೆ ಅಲ್ಲಿ ನದಿದಾಗಂತೂ ನದಿ ವರ್ಣನೆ, ವಾಲ್ಮೀಕಿಯವರು ಆ ಗಂಗಾ ನದಿ ಬಗ್ಗೆ ಪದೇ ಪದೇ ಗಂಗಾ ನದಿ ದರ್ಶನ ಬಂದಾಗಂತೂ ಗಂಗಾ ನದಿ ಇಷ್ಟೊಂದು ವರ್ಣನೆ ಮಾಡಿರಲ್ಲ. ಎಷ್ಟೇ ಶಬ್ದಗಳನ್ನು ಬಳಸಿದರೂ ಕೂಡ ಆ ಗಂಗಾ ನದಿ ವರ್ಣನೆ ಕೂಡಗೊಳ್ಳುವುದಿಲ್ಲ. ಅದು ಇಲ್ಲಿಯೂ ಕೂಡ ಅವರು ಚಕ್ರವಾಕ ನದಿಗಳು, ಅಯ್ಯೋ ಚಕ್ರವಾಕ ಹಕ್ಕಿಗಳು, ಪಕ್ಷಿಗಳು, ಹಂಸಗಳು, ಕಮಲ ಇವೆಲ್ಲಂದು ಕೂಡಿದಂತಹ ಗಂಗಾ ನದಿ ಯಾವ ರೀತಿಯಾಗಿ ಮನಸ್ಸಿಗೆ ಮನೋಹರವಾಗಿ ಕಣ್ಣಿಗೆ ರಮ್ಯವಾಗಿ ಏನು ಕಾಣಿಸ್ತಿತ್ತು ಅದನ್ನೇ ವಾಲ್ಮೀಕಿಯವರು ಬರೀತಾರೆ. ರಾಮನ ಸಹಿತ ಗಂಗಾ ರಾಜ್ಯ ನಿಂತರು. ಭರತ ತನ್ನೆಲ್ಲ ಜನರಿಗೆ ನುಡಿದನು. ಅಲ್ಲಿ ನದಿ ಬರ್ತದೆ, ನದಿಯಲ್ಲಿ ನಿಲ್ತಾರೆ. ಭರತ ಅಲ್ಲಿ ತನ್ನ ಜೊತೆಗೆ ಬಂದಂಥವ್ರಿಗೆ ಹೇಳ್ತಾನೆ, ಸೈನ್ಯ ಸಮೇತ ಎಲ್ಲರೂ ನದಿ ದಡದಲ್ಲಿ ವಿಶ್ರಾಂತಿ ಮಾಡಿ. ದೂರದಿಂದ ಬಂದೇವೆ, ಸೈನ್ಯ ಎಲ್ಲರೂ ಸೇರಿಕೊಂಡು ಸೈನ್ಯ ಹಿಡ್ಕೊಂಡೇ ಎಲ್ಲರೂ ನಾವು ಇವತ್ತು ಏನು ಮಾಡೋಣ, ಗಂಗಾ ನದಿ ದಡದ ಮೇಲೆ ಇವತ್ತು ವಿಶ್ರಾಂತಿಯನ್ನು ಮಾಡೋಣ, ಸುಧಾರಿಸಿಕೊಂಡು ನಾಳೆ ಬೆಳಿಗ್ಗೆ ಗಂಗಾ ನದಿ ದಾಟುವ. ಇವತ್ತು ರಾತ್ರಿ ಏನಿದೆ ಗಂಗಾ ನದಿ ದಡದಲ್ಲೇನ ತೆಗೆಯೋಣ, ಬೆಳಿಗ್ಗೆ ಎದ್ದು ಈ ದಣಿವಿನಿಂದ ಸುಧಾರಿಸಿಕೊಂಡು ಗಂಗಾ ನದಿ ದಾಟಿ ಮುಂದಿನ ಪಯಣ ಬೆಳೆಸೋಣ ಅಂತ ಹೇಳಿ ಭರತ ಅವರೆಲ್ಲರಿಗೂ ಹೇಳ್ತಾನೆ. ನಾನು ಗಂಗಾ ನದಿಯಲ್ಲಿ ಮಿಂದು ದಶರಥರ ಚಿತಾಭಸ್ಮ ಅರ್ಪಿಸುವೆ. ಅದೇ ವೇಳೆಗೆ ಇನ್ನೊಂದು ಹೇಳ್ತಾನೆ, ನಾನು ಈ ಗಂಗಾ ನದಿಗೆ ಬಂದರೆ ಗುರುಗಳ ಜೊತೆಗೆ ನನ್ನ ತಂದೆ ಚಿತಾಭಸ್ಮ ತಂದೇನೆ, ಅದನ್ನು ನಾನು ಏನು ಮಾಡ್ತೇನೆ ನದಿಗೆ ಅರ್ಪಿಸ್ತೇನೆ ಅಂತ ಹೇಳ್ತಾರೆ. ಇವತ್ತರೊಂದು ಈ ಪದ್ಧತಿ ಇದೆ. ಎಲ್ಲೇ ತೀರ್ಕೊಂಡ್ರೂ ಕೂಡ ಇನ್ನು ಕೆಲವೊಂದು ಜನ ಅಂತೂ ಅಲ್ಲೇ ಸುತ್ತಮುತ್ತ ತೀರ್ಕೊಂಡ್ರು ಅಂದರೆ ಗಂಗಾ ನದಿ ದಡದ ಮೇಲೆ ಅವರ ಶವ ಸಂಸ್ಕಾರ ಮಾಡ್ತಾರೆ. ಇನ್ನು ಬೇರೆ ಕಡೆ ಜನ ತೀರ್ಕೊಂಡಿದ್ರು ಅಂದರೆ ತಮ್ಮ ಚಿತಾಭಸ್ಮವನ್ನು ಮಡಿಕೆಯಲ್ಲಿ ತೊಗೊಂಡ್ಬಂದು ಗಂಗಾ ನದಿಯಲ್ಲಿ ಅದನ್ನೇನು ಮಾಡ್ತಾರೆ, ವಿಸರ್ಜನೆ ಮಾಡ್ತಾರೆ. ಇವತ್ತು ಈ ಪದ್ಧತಿ ಇದೆ. ಭರತನ ನುಡಿ ಕೇಳುತ್ತಲೇ ಅಧಿಕಾರಿಗಳು ಬೀಡಾರ ಹೂಡಿದರು. ದಡದಲ್ಲಿ ರಾತ್ರಿ ಕಳೆಯಲು ಸಂತೋಷದಿ, ಅವತ್ತಿನ ರಾತ್ರಿಯಲ್ಲಿ ಕಳಿಬೇಕಂತೇಳಿ ಸಂತೋಷದಿಂದ ಏನು ಮಾಡಿದರು, ಅಧಿಕಾರಿಗಳೇನಿದ್ರೆಲ್ಲ ಒಡವಣ ಮಾಡಿ ಅವರವರಿಗೆ ಎಲ್ಲ ಜನರಿಗೆ ಟೆಂಟನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಗಂಗಾ ನದಿಯ ದಡದಲ್ಲಿ ಬೃಹತ್ತ ಸೈನ್ಯ ಬೀಡಾರ ಕಂಡು ನಿಷಾದ ರಾಜ ಗೂಹ ತನ್ನವರಿಗೆ ನುಡಿದನು. ಈ ಸುದ್ದಿ ಗೂಹರಾಜನಿಗೆ ಮುಟ್ಟಿದೆ. ಗಂಗಾ ನದಿ ದಡದ ಮೇಲೆ ವಿಶಾಲ ಸೈನ್ಯ ಬಂದಾಗಲಿ ಬೀಡಾರ ಹೂಡಿದೆ ಅನ್ನುವಂಥ ಸುದ್ದಿ ಗೂಹನಿಗೆ ಮುಟ್ಟಿದೆ. ಊಹಿಸಲು ಅಸಾಧ್ಯ ಗಾತ್ರದ ಸೈನ್ಯ ಬೀಡಾರ ಬಿಟ್ಟಿದೆ ನದಿ ದಡದಲ್ಲಿ. ಕೊಯಿಂದಾರ ಗಿಡ ಚಿಹ್ನೆ ಪತಾಕೆ ರಥಗಳಿವೆ. ಅಲ್ಲಿ ಹೇಳ್ತಾನೆ ಇಷ್ಟು ದೊಡ್ಡ ಒಂದು ಸೈನ್ಯ ಬೀಡಾರ ಬಿಟ್ಟಿದೆ, ಆ ಸೈನ್ಯದ ಏನು ಪತಾಕೆ ಇದೆಯಲ್ಲ, ಈಗ ನಮ್ಮ ಪತಾಕೆ, ನಮ್ಮ ದೇಶದ ಪತಾಕೆ ಯಾವುದು, ತಿರಂಗ, ನಮ್ಮ ದೇಶದ ಒಂದು ಧ್ವಜ ಯಾವುದಪ್ಪ ಅಂದರೆ ತಿರಂಗ. ಆ ರೀತಿಯಾಗಿ ಅಯೋಧ್ಯ ನಗರದ ತಿರಂಗ, ಅಯೋಧ್ಯ ನಗರದ ಧ್ವಜ ಯಾವುದಿತ್ತಂದ್ರೆ, ಧ್ವಜದ ಮೇಲೆ ಚಿಹ್ನೆ ಯಾವುದಿತ್ತಂದ್ರೆ, ಆ ಚಿಹ್ನೆ ದಾಳಂಬರಿ ಗಿಡದಿತ್ತು. ದಾಳಂಬರಿ ಗಿಡದ ಚಿಹ್ನೆಯನ್ನು ಹೊಂದಿದಂತಹ ಈ ಪತಾಕೆ ಧ್ವಜಗಳಿಂದ ಕೂಡಿದಂಥ ರಥಗಳನ್ನು ಒಂದು ದೊಡ್ಡ ಸಾಗರನ ಅವ್ರಿಗೆ ಕಾಣಿಸ್ತಾ ಇತ್ತು. ದುರುದ್ದೇಶದಿಂದ ಭರತ ಬಂದಿರಬೇಕು, ನಮ್ಮನ್ನು ಬಂಧಿಸುವನೆ, ನಮ್ಮನ್ನು ಕೊಲ್ಲುವನೆ, ರಾಮನನ್ನು ಕೊಲ್ಲಲು ಬಂದಿರುವನೆ, ಕವಚ ತೊಟ್ಟು ಸಿದ್ಧರಾಗಿ ರಾಮನ ರಕ್ಷಣೆಗೆ ನಿಲ್ಲೋಣ. ರಕ್ಷಣ ಗೂಹರಾಜ ಏನು ಹೇಳಿಬಿಡ್ತಾನಂದ್ರೆ ತನ್ನ ಮಂದಿಗೆಲ್ಲ, ಇಲ್ಲ ಇವನು ದೊಡ್ಡ ಸೈನ್ಯ ತೊಗೊಂಡು ಬಂದಾನ, ಮತ್ತು ನಮ್ಮಾಗೂ ಹಲ್ಲೆ ಮಾಡೋ ಸಾಧ್ಯತೆ ಇದೆ, ಇಷ್ಟೇ ಅಲ್ಲ ಇವ ರಾಮನ ಕೊಲ್ಲಕ್ಕೆ ಬಂದು ಬಂದವು. ಆ ಚಿಹ್ನೆಗಳನ್ನು ನೋಡ್ಬೇಕಾದ್ರೆ ಅಯೋಧ್ಯದ ಸೈನ್ಯ ಇದು. ಅಯೋಧ್ಯ ಸೈನ್ಯ ಅಂದರೆ ಇವತ್ತು ಪಟ್ಟಕ್ಕೆ ಬಂದವು ಯಾರು, ಭರತ. ಭರತನ ರಾಜ್ಯ ಆಡಳಿತದಲ್ಲಿದೆ ಅಂದಾಗ ಭರತ ದಂಡೆತ್ತಿ ಬಂದಾನ, ದಂಡಯಾತ್ರೆ ಬಂದಾನ, ನಮ್ಮಾಗೂ ಅವನು ಹಲ್ಲೆ ಮಾಡ್ಬೋದು, ರಾಮನ ಕೊಲ್ಲಿಕ್ಕೆ ಬಂದಿರ್ಬೋದು, ಅದಕ್ಕೆ ನಾವೇನು ಮಾಡೋಣ, ರಾಮನ ರಕ್ಷಣೆಗಾಗಿ ನಾವು ಅವನ ಜೊತೆಗೆ ಯುದ್ಧ ಮಾಡೋಣ, ನೀವೆಲ್ಲರೂ ತಯಾರಾಗಿರಿ ಅಂಥೇಳಿ ಗೂಹರಾಜ ತನ್ನ ಪ್ರಜೆಗಳಿಗೆ ತನ್ನ ಸೈನಿಕರಿಗೆ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ರಾಮನ ರಕ್ಷಣೆ ಅಂದರೆ ರಾಮನ ಹುಡುಕೊಂಡು ಹೋಗುವ ಪೂರ್ವದಲ್ಲೇ ನಾವು ಯುದ್ಧ ಮಾಡೋಣ ಅವನ ಜೊತೆಗೆ,
ಪ್ರಾಣ ತ್ಯಾಗ ಮಾಡಿದ್ರು ಅಡ್ಡಿ ಇಲ್ಲ, ಒಟ್ಟ ರಾಮನ ಬಳಿ ಅವನು ಹೋಗದಂಗೆ ನಾವಿಲ್ಲಿ ಅಡೆತಡೆಯನ್ನು ಒಡ್ಡೋಣ ಅಂಥೇಳಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಸೈನಿಕರಿಗೆ ಮತ್ತು ಪ್ರಜೆಗಳಿಗೆ ಹೇಳ್ತಾನೆ. ನಮ್ಮ ನದಿ ದಳ ದೋಣಿಯಲ್ಲಿ ಮೀನ ಹಣ್ಣು ಗಡ್ಡೆ ಊಟ ಮಾಡುತ್ತಿರಬೇಕು, ಅವರಿಗೆ ಆಕ್ರಮಣಕಾರಕಿಸಿದ್ರಲ್ಲಿ ತಿಳಿಸಿರಿ. ನದಿ ದಳ ಅಂದರೆ ಇವತ್ತಿಂದು ನೌಕಾಪಡೆ, ಅವನೊಂದು ನೌಕಾಪಡೆ ಇದ್ದಿದೆ. ನೌಕಾಪಡೆ ಅಂದರೆ 500 ಅವನು ದೋಣಿಗಳಿರ್ತಾವೆ, ಯುದ್ಧ ದೋಣಿಗಳು 500. ನಾವು ಈಗ ವಾರ್ಶಿಪ್ ಅಂತೇನು ಕರಿತೀವಿ ಅಂಥವ 500 ಇದ್ದು ಅವನ್ನ ನಡೆಸ್ಕೊಂಡು ಹೋಗುವಂಥ 100 ನೌಕಾ ಚಾಲಕರಿದ್ದರು. ಏನು ಹೇಳ್ಬಿಡ್ತಾನೆ, ಈಗ ನೋಡು ಅವರು ನಿಷ್ಕಾಳಜಿಯಿಂದ ಊಟ ಅದು ಮಾಡ್ತಿರ್ಬೇಕು, ಅದಕ್ಕೆ ಅವ್ರಿಗೆ ಎಚ್ಚರ ಕೊಟ್ಟು ಸಿದ್ಧರಾಗಿ ಯುದ್ಧಕ್ಕೆ ಸಿದ್ಧರಾಗಲು ಹೇಳ್ತಾನೆ. ನೋಡಿ ಆ ನೌಕಾದಳ ಇತ್ತವಾಗ, ನೌಕಾದಳ ಮೂಲಕವೂ ಯುದ್ಧ ನಡೀತಾ ಇತ್ತು ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರ ವಿವರಣೆಯಿಂದ ಸ್ಪಷ್ಟವಾಗಿ ಕಂಡುಬರ್ತಿದೆ. ತನ್ನ ನೌಕಾದಳಕ್ಕೂ ಎಚ್ಚರದಿಂದಿರಲು, ಯುದ್ಧಕ್ಕೆ ಸಿದ್ಧ ಆಗಲು ಗೂಹ ಸಂದೇಶವನ್ನು ಕಳಿಸ್ತಾನೆ. 500 ದೋಣಿ 100 ನಾವಿಕರಿಗೆ ಸದಾ ಸಿದ್ಧರಲ್ಲಿ ತಿಳಿಸಿದ. 500 ವಾರ್ಷಿಕ ಇದ್ದವನು ಅದನ್ನು ನಡೆಸ್ಕೊಂಡು ಹೋಗುವಂಥ 100 ನಾವಿಕರು ಇದ್ರದನ್ನು ಅವ್ರಿಗೆಲ್ಲರಿಗೂ ರೆಡಿಯಾಗಿರಲಿಕ್ಕೆ ಹೇಳ್ತಾನೆ. ರಾಮನೊಂದಿಗೆ ಯುದ್ಧ ಮಾಡಲು ಬಂದಿದ್ದರೆ ಭರತನನ್ನು ಸೈನ್ಯದ ಜೊತೆ ಗಂಗಾ ನದಿ ದಾಟದಂತೆ ತಡೆಯೋಣ. ನೋಡಿ ದಳಸಂಕಲ್ಪ ಹೇಳಿರ್ತಾರೆ, ಒಂದು ವೇಳೆ ಭರತ ರಾಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಂದ್ರೆ, ರಾಮನ ಕೊಲ್ಲಾಕನ ದೊಡ್ಡ ಸೈನ್ಯ ತೊಗೊಂಡು ಬಂದಿದ್ದಂದ್ರೆ ನಾವು ಅವನನ್ನು ಈ ಗಂಗಾ ನದಿ ದಾಟದಂಗೆ ತಡೆಗಟ್ಟೋಣ, ಇಲ್ಲೇ ಒಂದು ಭೀಕರ ಒಂದು ಯುದ್ಧ ಮಾಡಿ ಅವನನ್ನು ಇಲ್ಲೇ ತಡೆಯೋಣ, ಅವನನ್ನು ನದಿ ದಾಟದಂಗೆ ನೋಡೋಣ ಅಂತೇಳಿ ಅಲ್ಲಿ ಧೈರ್ಯ ಜನರಲ್ಲಿ ಧೈರ್ಯ ತುಂಬುತ್ತಾನೆ. ಮತ್ತು ದೃಢ ನಿರ್ಧಾರವನ್ನು ಗೂಹ ಹೇಳ್ತಾನೆ. ನೋಡಿ ಸ್ನೇಹಿತರು ಅಂದರೆ ಹೆಂಗಿರ್ತಾನೆ, ರಾಮನ ಸ್ನೇಹಿತ ಬಾಲ್ಯ ಸ್ನೇಹಿತ ಅವನು. ನಮ್ಮಲ್ಲಿ ಸ್ನೇಹಿತ ಇರ್ತಿದೆ, ಈಗ ರಾಜಕಾರಣಿಗಳಲ್ಲಿ ನೋಡ್ತಿರ್ತೇವೆ ಏನೇನೋ ಮಾಡ್ತಿರ್ತಾರೆ ಅವರೆಲ್ಲ ಸ್ನೇಹಿತರಂತ ಭಾಷಣಗಳನ್ನೆಲ್ಲ ಮಾಡ್ತಿರ್ತಾರೆ. ಒಬ್ಬ ಸಂಕಟ ಸಿಕ್ಕೊಂಡಂದ್ರೆ ಇನ್ನೊಬ್ಬ ಅವನಿಂದ ದೂರ ಹೋಗ್ತಾನೆ, ಅವನದು ಪೀಡ ಅವನದು ರೋಗ ನಮಗೆ ಹತ್ತಿತ್ತು ಅಂತ ರೋಗ ನಮಗೆ ಹತ್ತಿತ್ತು ಅಂತೇಳಿ ಡಿಸ್ಟೆನ್ಸ್ ಹಾಕೋದು. ನೋಡಿ ಯಾರಲ್ಲಿ ತಪ್ಪು ಇರಲಿ ತಪ್ಪು ಇಲ್ಲದೇ ಇರಲಿ, ಏನೇ ಒಂದು ದುಃಖದಾಗ ಸ್ನೇಹಿತ ಸಿಲುಕೊಂಡಂದ್ರೆ ಅದು ನಮ್ಮ ಕರ್ತವ್ಯ ಆಗ್ತಿದೆ. ಅವನ ತಪ್ಪಿತ್ತನ ಅವನು ಬುದ್ಧಿ ಹೇಳಬೇಕು, ಹಿಂಗೆ ಮಾಡಬೇಡ ಅಂಥೇಳಿ ಅವನಿಗೆ ಸಾಧ್ಯವಾದಷ್ಟು ನಾವು ಸಹಾಯ ಮಾಡಿ ಅವನಿಗೆ ರಕ್ಷಣೆ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ಆ ಕಾಲ ಇಲ್ಲ, ಇವತ್ತು ನೀವು ನೋಡ್ತಾ ಇದ್ರೆ ಸುತ್ತಮುತ್ತ ಘಟನೆಗಳನ್ನು, ದರ್ಶನ ಪ್ರಕರಣ ಆಗಿರ್ಬೋದು, ಇನ್ನು ಯಾರ್ದೋ ಪ್ರಕರಣಗಳಾಗಿರ್ಬೋದು, ಸತ್ಯ ತಿಳಿಯುವ ಪೂರ್ವದಲ್ಲಿನೇ ಸ್ನೇಹಿತರು ಕೈ ಬಿಟ್ಟುಬಿಡ್ತಾರೆ. ಸತ್ಯ ತಿಳ್ಕೊಂಡು ಕೈ ಬಿಡಬಾರ್ದು, ಸತ್ಯ ತಿಳ್ಕೊಂಡ ನಂತರ ಅವನು ರೆಕ್ಟಿಫೈ ಮಾಡಬೇಕು, ಮುಂದೆ ಅಂಥ ಕೆಲಸ ಅವನಿಂದ ಆಗಿರಬಾರ್ದು. ಮತ್ತು ಅವನಿಗೆ ಆ ಒಂದು ಸಂಕಷ್ಟದಿಂದ ಹೇಗೆ ತರಬೇಕು ಅನ್ನುವಂಥ ಒಂದು ಒಳ್ಳೆ ಮಾರ್ಗದ ಬಗ್ಗೆ ಚಿಂತನೆ ಮಾಡಬೇಕು ಸ್ನೇಹಿತರಾದವರು. ಇಲ್ಲೇ ಗೂಹ ಒಳ್ಳೆಯ ಸ್ನೇಹಿತ ಇರ್ತಾನ, ಹೇಳಿಬಿಡ್ತಾನ ಇವನು ದೊಡ್ಡ ಸೈನ್ಯ ತೊಗೊಂಡು ರಾಮನ ಸಂಹಾರ ಮಾಡೋಕ್ಕೆ ಬಂದಾನಂದರೆ ಮೊದಲು ನಾವೇನು ಮಾಡೋಣ, ಈ ನದಿ ದಾಟದಂಗೆ ಅವನ ಜೊತೆ ಯುದ್ಧ ಮಾಡಿ ಅವನು ಇಲ್ಲೇ ತಡೆಗಟ್ಟೋಣ ಹೇಳಿ ಒಂದು ತನ್ನ ಸೈನ್ಯಕ್ಕೆ ಧೈರ್ಯವನ್ನು ತುಂಬುತ್ತಾನ. ಭರತನನ್ನು ಸೈನ್ಯದ ಜೊತೆ ಗಂಗಾ ನದಿ ದಾಟದಂತೆ ತಡೆಯೋಣ. ತನ್ನ ಸೈನಿಕರ ಎಚ್ಚರಿಸುತ್ತಾ ನಿಷಾದ ರಾಜ ಗುಹ ವಿಷಯ ತಿಳಿಯಲು ಮೀನ ಮಾಂಸ ಜೇನು ಭರತನಿಗೆ ಅರ್ಪಿಸಲು ಬರಿ ಬಂದ. ಇನ್ನು ವಿಷಯ ತಿಳ್ಕೋಬೇಕಲ್ಲ, ಭರತಂತೂ ಬಂದನು ಯುದ್ಧಕ್ಕೆ ಬಂದು ದೊಡ್ಡ ಸೈನ್ಯ ತೊಗೊಂಡು ಬಂದಾನ, ನಾವೇನು ಊಹಿಸ್ಕೊಂಡೇವೆ ಇವನು ಯುದ್ಧಕ್ಕೆ ಬಂದಾನ ರಾಮನ ಕೊಲ್ಲಕ್ಕೆ ಬಂದಂತ ನಮ್ದು ಊಹೆ ಇದೆ, ನಮ್ಮ ಊಹೆ ತಪ್ಪು ಆಗ್ಬೋದು, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಅದಕ್ಕೆ ಅವೇನು ಮಾಡ್ತಾನೆ, ಕೆಲವೊಂದು ಕಾಣಿಕೆಯನ್ನು ತೊಗೊಂಡು ಹೋಗ್ತಾನೆ ಭರತನಿಗೆ ಭೇಟಿಯಾಗಲಿಕ್ಕೆ. ಆ ಕಾಣಿಕೆಗಳಲ್ಲಿ ಅವನು ಏನಿತ್ತು ಅಂದರೆ ಮೀನದ ಮಾಂಸ ಇತ್ತು, ಜೇನು ಇತ್ತು. ನೋಡ್ರಿ ಪದೇ ಪದೇ ವಾಲ್ಮೀಕಿಯವರು ಹೇಳ್ತಾರೆ, ಮೊಲ ಇಲ್ಲರ ಮೀನು ಅಥವಾ ಜಿಂಕೆ ಮಾಂಸ ಮತ್ತು ಜೇನು ಬಂದಂಥ ಅತಿಥಿಗಳಿಗೆ ಇದನ್ನು ಉಪಹಾರ ಅಂತ ಕೊಡ್ತಿದ್ದರು. ಈ ಉಪಹಾರ ಆ ಪದ್ಧತಿ ಯಾವಾಗ ಇತ್ತು ಅನ್ನೋದನ್ನು ಈ ಒಂದು ಶ್ಲೋಕಗಳ ಮೂಲಕ ತಿಳಿಬರ್ತದೆ. ಮುಂದೆ ಉಪಹಾರಗಳನ್ನ ತೊಗೊಂಡ ಕಾಣಿಕೆಯನ್ನು ತೊಗೊಂಡ ಭರತನ ಹತ್ರ ಗೋವ ಹೋಗ್ತಾನೆ. ಅಲ್ಲಿ ಏನು ಘಟನೆ ಆಗ್ತಿದೆ, ಏನು ಸಂವಾದ ಆಗ್ತಿದೆ ಅನ್ನುವಂಥ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು. Ha 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 ha